ಸೆಟ್ನಲ್ಲಿ ಬಿಕ್ಕಿ ಬಿಕ್ಕಿ ಆಪ್ತ ರಶ್ಮಿಕಾ ಮಂದಣ್ಣ. ಹೌದು, ಗೀತಾ ಗೋವಿಂದಂ ಚಿತ್ರದ ಶೂಟಿಂಗ್ ವೇಳೆಯಲ್ಲಿ ನಟಿ ರಶ್ಮಿಕಾ ಮಂದಣ್ಣ ತೀವ್ರ ಆಘಾತಕ್ಕೊಳಗಾಗಿ ಬಿಕ್ಕಿ ಬಿಕ್ಕಿ ಆಪ್ತ ಸುದ್ದಿ ತಡವಾಗಿ ಬೆಳಕಿಗೆ ಬಂದಿದೆ. ವಿಜಯ್ ದೇವರಕೊಂಡ ಹೀರೋ ಆಗಿದ್ದ ಗೀತಾ ಗೋವಿಂದಂ ಚಿತ್ರದ ಶೂಟಿಂಗ್ ವೇಳೆಯಲ್ಲಿ ರಶ್ಮಿಕಾ ಅವರು ಬಿಕ್ಕಿ ಬಿಕ್ಕಿ ಆಪ್ತ ಸುದ್ದಿ ತಿಳಿದು ಬಂದಿದೆ. ಈಗಷ್ಟೇ ಸ್ಯಾಂಡಲ್ವುಡ್ ನಿಂದ ಟಾಲಿವುಡ್ ಗೆ ಕಾಲಿಟ್ಟು ಕೆರಿಯರ್ ದ ಉತ್ತುಂಗದತ್ತ ಧಾಪುಗಾಲು ಇಡುತ್ತಿರುವ ರಶ್ಮಿಕಾ ಅತ್ತಿರುವ ಸುದ್ದಿ ತೀವ್ರ ಅಚ್ಚರಿಯನ್ನ ಉಂಟು ಮಾಡ್ತಾ ಇದೆ. ಆ ಬಗ್ಗೆ ಸ್ವತಃ ರಶ್ಮಿಕಾ ಅವರೇ ತಮ್ಮ ಮಾತುಗಳಲ್ಲಿ ಈ ರೀತಿಯಾಗಿ ಹಂಚಿಕೊಂಡಿದ್ದಾರೆ. ನಾನು ಎಂದಿನಂತೆ ಸಿನಿಮಾ ಸೆಟ್ ಗೆ ಹೋಗಿದ್ದೆ. ಗೀತ ಗೋವಿಂದಂ ಶೂಟಿಂಗ್ ಆರಂಭವಾಗಿ ಕೇವಲ ಒಂದು ವಾರವಷ್ಟೇ ಆಗಿತ್ತು. ಬೆಳಿಗ್ಗೆ 6 ಗಂಟೆಗೆ ಸೆಟ್ ಗೆ ಹೋಗಿ ವಧುವಿನ ಕಾಸ್ಟ್ಯೂಮ್ ಹಾಕಿಕೊಳ್ಳಬೇಕಾಗಿತ್ತು. ಸೆಟ್ ಗೆ ಹೋದ ತಕ್ಷಣ ಎಲ್ಲರನ್ನ ಮಾತನಾಡಿ ವಿಶ್ ಮಾಡುವುದು ನನ್ನ ಅಭ್ಯಾಸ. ಆ ದಿನವೂ ಹಾಗೆಯೇ ಮಾಡಿದೆ, ಆದರೆ ಯಾರು ನನ್ನೊಂದಿಗೆ ಆಗ ಮಾತನಾಡಲಿಲ್ಲ. ದಿನವೂ ನನ್ನೊಂದಿಗೆ ನಗ್ನಗ್ತಾ ಮಾತಾಡ್ತಾ ಇದ್ದವರೆಲ್ಲ ಹಾಗೆ ಮಾಡಿದ್ದು ನನಗೆ ಸ್ವಲ್ಪ ಆಘಾತವನ್ನ ಉಂಟು ಮಾಡಿತ್ತು. ತಕ್ಷಣ ನಿರ್ದೇಶಕ ಪರಶುರಾಮ್ ಅವರ ಬಳಿ ಹೋದೆ. ಅವರು ಸಹ ಒನ್ ವರ್ಡ್ ಆನ್ಸರ್ ಕೊಟ್ರು. ನನಗೆ ನಿಜಕ್ಕೂ ನೋವಾಯಿತು. ಮೇಕಪ್ ಮೆನ್ ಗೆ ಕೇಳಿದೆ ಏನಾಗಿದೆ ಇಲ್ಲಿ ಅಂತ. ಅವರು ಕೂಡ ಏನು ಗೊತ್ತಿಲ್ಲ ಮೇಡಮ್ ಅಂತ ಹೇಳಿದ್ರು. ನನಗೆ ಯಾಕೋ ನಾನು ಏನಾದ್ರೂ ತಪ್ಪು ಮಾಡಿದ್ನ ಅನ್ಸೋಕೆ ಶುರುವಾಯಿತು. ನನ್ನ ಮೂಡ್ ಫುಲ್ ಅಪ್ಸೆಟ್ ಆಯ್ತು. ಮೇಕಪ್ ಮುಗಿಸಿ ಹೊರಬಂದ್ರು ಯಾರೊಬ್ರು ನನ್ನ ಜೊತೆ ಮಾತನಾಡಲಿಲ್ಲ. ನಾನು ಏನು ಮಾಡುವುದು ತಿಳಿಯದೆ ನಿರ್ದೇಶಕರ ಬಳಿ ಹೋಗಿ ಸರ್ ನನಗೆ ಮೂಡ್ ಇಲ್ಲ, ನಾನಿನ್ನು ಹೊರಡುತ್ತೇನೆ ಎಂದರೆ ಅವರು ಸೀರಿಯಸ್ ಆಗಿ ನನ್ನ ಮುಖ ನೋಡಿದ್ರು. ಕ್ಯಾರ್ವಾನ್ ಗೆ ಹೋಗಿ ಬೇಸರದಲ್ಲಿ ಕುಳಿತು ಬಿಟ್ಟೆ. ಆಮೇಲೆ ವಿಜಯ್ ದೇವರಕೊಂಡ ಬಂದು ಇದೆಲ್ಲವೂ ಪಕ್ಕಾ ಪ್ಲಾನ್, ನಿಮ್ಮನ್ನ ಬಕ್ರ ಮಾಡಲು ಮಾಡಿದ ಐಡಿಯಾ ಎಂದು ಹೇಳಿದ್ರು. ನನಗೆ ಆಗಲೇ ತುಂಬಾ ಅಳು ಬಂದ್ಬಿಡ್ತು, ಜೋರಾಗಿ ಬಿಕ್ಕಿ ಬಿಕ್ಕಿ ಅತ್ತು ಬಿಟ್ಟೆ ಎಂದು ಆ ಸಂದರ್ಭವನ್ನ ವಿವರಿಸಿದ್ರು ರಶ್ಮಿಕಾ ಅವರು. ರಶ್ಮಿಕಾ ಮಂದಣ್ಣ ಅವರನ್ನ ಸೆಟ್ನಲ್ಲಿ ಯಾರೊಬ್ಬರು 15 ನಿಮಿಷ ಮಾತನಾಡಿಸದೆ ಹೋದ್ರೆ ಆಕೆ ಅತ್ತು ಬಿಡ್ತಾರೆ ಎಂದು ನಿರ್ದೇಶಕ ಪರಶುರಾಮ್ ಅವರಿಗೆ ಯಾರೋ ಹೇಳಿದ್ರಂತೆ. ಅದನ್ನೇ ಟೆಸ್ಟ್ ಮಾಡಬೇಕು ಅಂತ ಇಡೀ ಚಿತ್ರತಂಡ ಐಡಿಯಾ ಮಾಡಿತ್ತು. ಇದಾದ ಮೇಲೆ ಪರಶುರಾಮ್ ಕೂಡ ತಮಗೆ ಸಮಾಧಾನ ಮಾಡಿ ಬೇಸರ ಮಾಡಿದ್ದಕ್ಕೆ ಸಾರಿ ಕೇಳಿದ್ರು ಎಂದು ರಶ್ಮಿಕಾ ಅವರು ತಿಳಿಸಿದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.